ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇದೀಗ ಬಂದಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಬಹಳ ಮುಖ್ಯವಾದಂತಹ ಹೊಸ ಅಪ್ಡೇಟ್ ಎಂಟು ಲಕ್ಷ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ರೂಪಾಯಿ ಹಣ ಬರಲ್ಲ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಲಕ್ಷ್ಮಿ ಹೆಬ್ಬಳ್ಕರ್ ಅವರು ತಿಳಿಸಿರುವಂತಹ ಮಾಹಿತಿ ಹೊಸ ಮಾಹಿತಿ ಯಾಕೆ ಎಂಟು ಲಕ್ಷ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ರೂಪಾಯಿ ಹಣ ಬರಲ್ಲ ಇದಕ್ಕೆ ಕಾರಣ ಏನು ಮತ್ತೆ ಎಂಟು ಲಕ್ಷ ಗೃಹಲಕ್ಷ್ಮಿಯರಿಗೆ ಏನ್ ಶಾಶ್ವತವಾಗಿ ಹಣ ಬರಲ್ವಾ ಹಣ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಈ ಒಂದು ಎಂಟು ಲಕ್ಷ ಗೃಹಲಕ್ಷ್ಮಿಯರಿಗೆ ಹಣ ಯಾವಾಗ ಬರುತ್ತೆ ಇದಕ್ಕೆ ಮುಖ್ಯವಾದಂತ ಕಾರಣ ಏನು ಸಂಪೂರ್ಣದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಇನ್ನು ಅದ್ರ ಜೊತೆಗೆ ಎಲ್ಲ ಮಾಹಿತಿ ಸರಿಯಾಗಿದ್ದು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಬಂದಿಲ್ಲ ಅಂದ್ರೆ ಅವರಿಗೆ ಯಾವಾಗ ಹಣ ಬರುತ್ತೆ ಅನ್ನೋದನ್ನ ಲಕ್ಷ್ಮೀ ಅಂಬೇಳ್ಕರ್ ಅವರು ಲೈವ್ ಆಗಿ ತಿಳಿಸಿರುವಂತದ್ದು ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ವಿ ಹಾಗಾದ್ರೆ ಬನ್ನಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಯಾರಿಗೆ ಬಂದಿಲ್ಲ ಬಹಳ ಮುಖ್ಯವಾದಂತ ಹೊಸ ಅಪ್ಡೇಟ್ ಈ ಒಂದು ಅಪ್ಡೇಟ್ ಅನ್ನ ನೋಡ್ಲೇಬೇಕು ಕಂಪಲ್ಸರಿ ಬನ್ನಿ ಯಾರಿಗೆ ಎರಡು ರೂಪಾಯಿ ಹಣ ಬಂದಿಲ್ಲ ಅಂತವ್ರಿಗೆ ಕಾರಣ ಏನು ಯಾವ ರೀತಿ ಕೆಲಸ ಮಾಡಿದ್ರೆ ನಿಮ್ಗೆ ಹಣ ಬರುತ್ತೆ ಯಾವಾಗ ಬರುತ್ತೆ ಅನ್ನೋದನ್ನ ಈ ಒಂದು ಮುಖ್ಯವಾದಂತ ಹೊಸ ಅಪ್ಡೇಟ್ ನಲ್ಲಿ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟೇಟ್ ನ್ಯೂಸ್ ಇದು ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಏನು ಮಾಧ್ಯಮದವರೊಂದಿಗೆ ಮಾತನಾಡಿ ಈ ರೀತಿಯಾದಂತಹ ಹೊಸ ಮಾಹಿತಿಯನ್ನ ನೀಡಿದ್ದಾರೆ ಅಂದ್ರೆ ಎಂಟು ಲಕ್ಷ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ರೂಪಾಯಿ ಹಣ ಬರಲ್ಲ ಅನ್ನೋ ಒಂದು ಹೊಸ ಮಾಹಿತಿ ಬಂದಿದೆ ಸೊ ಇದನ್ನ ಯಾಕೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿವರೆಗೆ ಒಂದು ಪಾಯಿಂಟ್ ಹತ್ತು ಕೋಟಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅದರಲ್ಲಿ ಸುಮಾರು ಈಗ ಆಲ್ರೆಡಿ ಎಂಬತ್ತೆರಡು ಲಕ್ಷ ಗೃಹಲಕ್ಷ್ಮಿಯರಿಗೆ ಹಣವನ್ನ ಅವರ ಖಾತೆಗೆ ಜಮಾ ಮಾಡಲಾಗಿದೆ ಇನ್ನು ಉಳಿದಿರುವಂತದ್ದು ಕೇವಲ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿ ಹಣವನ್ನ ಹಾಕೋದು ಮಾತ್ರ ಅಂದ್ರೆ ಸುಮಾರು ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿಗೆ ಇನ್ನೂ ಎರಡು ಸಾವಿರ ರೂಪಾಯಿ ಹಣ ಹೋಗಿಲ್ಲಂತೆ ಅಂದ್ರೆ ಇನ್ನು ಮೂವತ್ತು ಪರ್ಸೆಂಟ್ ಗೃಹಲಕ್ಷ್ಮಿಯವರಿಗೆ ಹಣ ಬಂದಿಲ್ಲ ಸೊ ಹಾಗಾದ್ರೆ ಇದ್ರಲ್ಲಿ ಇಪ್ಪತ್ತೆಂಟು ಲಕ್ಷ ಏನಿದೆ ಅದ್ರಲ್ಲಿ ಎಂಟು ಲಕ್ಷ ಬಿಡೋಣ ಆಮೇಲೆ ಮಾತಾಡ್ತೇನೆ ಅದ್ರ ಬಗ್ಗೆ ಇಪ್ಪತ್ತು ಲಕ್ಷ ಗೃಹಲಕ್ಷ್ಮಿಯವರಿಗೆ ಇವ್ರಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅಂದ್ರೆ ಇವರ ಖಾತೆಗೆ ಹಣ ಬರೋದು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇಪ್ಪತ್ತು ಲಕ್ಷ ಫಲಾನುಭವಿಗಳಿಗೆ ಯಾವಾಗ ಹಣ ಬರುತ್ತಪ್ಪ ಅಂತಂದ್ರೆ ಇನ್ನು ಹತ್ತು ಹನ್ನೆರಡು ದಿನಗಳಲ್ಲಿ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಸೊ ಅಂದ್ರೆ ಈ ತಿಂಗಳ ಅಂತ್ಯದೊಳಗಡೆಗೆ ಈ ಇಪ್ಪತ್ತು ಲಕ್ಷ ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿ ಜಮಾ ಆಗುತ್ತೆ ಏಕೆ ಯಾಕೆ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಯಾಕೆ ಡಿಲೇ ಆಗ್ತಾ ಇದೆ ಅಂತಂದ್ರೆ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಒಂದು ದಿನಕ್ಕೆ ಆರರಿಂದ ಏಳು ಲಕ್ಷ ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿ ಹಣವನ್ನ ಹಾಕ್ಬೇಕಂತ ಗೈಡ್ ಲೈನ್ಸ್ ಇದೆ ಸೊ ಈ ಒಂದು ಕಾರಣದಿಂದಾಗಿ ಡಿಲೇ ಆಗ್ತಾ ಇದೆ ಇಪ್ಪತ್ತು ಲಕ್ಷ ಫಲಾನುಭವಿಗಳಿಗೆ ಇನ್ನು ಹತ್ತರಿಂದ ಹನ್ನೆರಡು ದಿನಗಳಲ್ಲಿ ಅವರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ಹಾಗಾದ್ರೆ ಎಂಟು ಲಕ್ಷ ಇನ್ನು ಉಳಿದಂತ ಎಂಟು ಲಕ್ಷ ಫಲಾನುಭವಿಗಳಿಗೆ ಹಣ ಬರಲ್ಲ ಅಂತ ಮಾಹಿತಿ ಬಂದಿದೆ ಸೊ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಸುಮಾರು ಇದರಲ್ಲಿ ಏನು ಎಂಟು ಲಕ್ಷ ಫಲಾನುಭವಿಗಳಿದ್ದಾರೆ ಅದರಲ್ಲಿ ನಲವತ್ತೊಂದು ಸಾವಿರ ಫಲಾನುಭವಿಗಳ ಒಂದು ಹೆಸರು ಮಿಸ್ಮ್ಯಾಚ್ ಆಗ್ತಾ ಇದೆ ಅಂದ್ರೆ ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಹೆಸರು ಸೇಮ್ ಇಲ್ಲ ಇನ್ಶಿಯಲ್ ರಾಂಗ್ ಇರ್ಬೋದು ಅಥವಾ ಏನು ಲೆಟರ್ಸ್ ರಾಂಗ್ ಇರ್ಬಹುದು ನೇಮ್ ಮಿಸ್ಮ್ಯಾಚ್ ಆಗ್ತಾ ಇದೆ ಆ ಒಂದು ಕಾರಣದಿಂದಾಗಿ ಅವ್ರಿಗೆ ಹಣ ಹಾಕೋದಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಇಮೇಜ್ ಮಿಸ್ಮ್ಯಾಚ್ ಆಗ್ತಾ ಇದೆ ಅಂದ್ರೆ ಆಧಾರ್ ಕಾರ್ಡ್ ನಲ್ಲಿ ನಿಮ್ದೇ ಫೋಟೋ ಏನಿದೆ ಅದು ಮಿಸ್ಮ್ಯಾಚ್ ಆಗ್ತಾ ಇದೆ ಈ ಎರಡು ಕಾರಣಗಳಿಂದಾಗಿ ಸುಮಾರು ನಲವತ್ತೊಂದು ಸಾವಿರ ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿ ಹಣ ಹಾಕುವಲ್ಲಿ ಬಹಳಷ್ಟು ತೊಂದರೆ ಆಗ್ತಾ ಇದೆ ಅಂದ್ರೆ ಏನ್ ಮಾಡಬೇಕಪ್ಪ ಅಂತಂದ್ರೆ ನಿಮ್ಮ ಹೆಸರು ಮಿಸ್ಮ್ಯಾಚ್ ಇದ್ರೆ ಅದನ್ನ ಕೂಡಲೇ ನೀವು ತಿದ್ದುಪಡಿ ಮಾಡಿಸಿ ಸರಿ ಮಾಡಿಸ್ಕೊಂಡ್ರೆ ನಿಮಗೆ ಅತಿ ಶೀಘ್ರದಲ್ಲಿ ಹಣ ಬರುತ್ತೆ ಇನ್ನು ಅದರಲ್ಲಿ ನಿಮಗೆ ಸುಮಾರು ಐದು ಲಕ್ಷದ ಐವತ್ತು ಸಾವಿರ ಐವತ್ತಾರು ಸಾವಿರ ಫಲಾನುಭವಿಗಳು ಹೋದ್ರು ಅವ್ರಿಗೆ ಏನಪ್ಪಾ ಅಂತಂದ್ರೆ ಅವರ ಒಂದು ಇಕೆ ವೆಸಿ ಆಗಿಲ್ಲ ಸೊ ಈ ಒಂದು ಐದು ಲಕ್ಷ ಐವತ್ತಾರು ಸಾವಿರ ಫಲಾನುಭವಿಗಳ ಇ ಕೆ ಸಿ ಆಗದೆ ಇರೋ ಕಾರಣದಿಂದಾಗಿ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಹಾಕಿಲ್ಲ ಸೊ ಅಂದ್ರೆ ಯಾರ್ಯಾರ್ದು ಇಕೆ ಸಿ ಆಗಿಲ್ಲ ಚೆಕ್ ಮಾಡ್ಕೊಂಡು ಕೂಡಲೇ ಅವರು ಸಿ ಯನ್ನ ಮಾಡಿಕೊಂಡ್ರೆ ಅತಿ ಶೀಘ್ರದಲ್ಲೇ ಅವ್ರಿಗೂ ಹಣವನ್ನ ಹಾಕಲಾಗುತ್ತೆ ಈ ರೀತಿಯಾಗಿ ಸುಮಾರು ಎಂಟು ಲಕ್ಷ ಫಲ ಅನುಭವಿಗಳ ಖಾತೆಗೆ ಹಣ ಬರೋದು ಡೌಟ್ ಅಂತ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ತಿಳಿಸ್ತಾ ಇದ್ದಾರೆ ಅಂದ್ರೆ ಹೆಸರು ಮಿಸ್ ಮ್ಯಾಚ್ ಆಗಿರ್ಬೋದು ಇ ಕೆವಿ ಸಿ ಮಾಡದೇ ಇರೋದಾಗಿರ್ಬೋದು ಇವುಗಳನ್ನ ಕೂಡಲೇ ಮಾಡಿದ್ರೆ ಅವರ ಖಾತೆಗೆ ಏನು ಈ ತಿಂಗಳಲ್ಲಿ ಹಣ ಬರುತ್ತೆ ಅಂತ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ತಿಳಿಸಿದ್ದಾರೆ ಅದ್ರ ಜೊತೆಗೆ ರೇಷನ್ ಕಾರ್ಡ್ ತಿದ್ದುಪಡಿ ಯಾರು ಮಾಡಿದ್ದಾರೆ ಅಂದ್ರೆ ಮುಖ್ಯಸ್ಥರ ಹೆಸರು ಬದಲಾವಣೆ ಮಾಡಿದ್ದಾರೆ ಅಂತವರಿಗೆ ಇನ್ನು ಎರಡರಿಂದ ಮೂರು ತಿಂಗಳ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣವನ್ನ ಪಡೆಯೋದಕ್ಕೆ ಅಂತ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಈ ಒಂದು ಮಾಹಿತಿಯನ್ನು ಕೂಡ ತಿಳಿಸಿದ್ದಾರೆ ಅದಕ್ಕಾಗಿ ಕೂಡಲೇ ನಾನು ಹೇಳಿರುವಂತಹ ಮಾಹಿತಿಗಳನ್ನ ನೀವು ಸರಿಪಡಿಸಿಕೊಂಡ್ರೆ ಇದೇ ತಿಂಗಳಲ್ಲಿ ನಿಮಗೆ ಹಣ ಬರುತ್ತೆ ಒಂದ್ ವೇಳೆ ನೀವು ಡಿಲೇ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಏನು ಬರೋ ತಿಂಗಳ ಹಣ ಬರುವಂತ ಸಾಧ್ಯತೆ ಇದೆ